ಜಗತ್ತಿನಾದ್ಯಂತ ನೋಡುವಂಥ ರೋಗ ನಿರೋಧಕ ತಳಿಯನ್ನು ಬಳಸ್ತಾರೆ. ನಮ್ಮಲ್ಲಿ ಬೆಂಡೆಗೆ ವೈರಸ್ ಬಂದದಕ್ಕೆ ಬೆಂಡೆಗೆ ರೋಗ ನಿರೋಧಕ ತಳಿ ಇದೆ. ಈ ಪ್ರತಿಯೊಂದು ಇದಕ್ಕೂ ಕೂಡ ರೋಗ ನಿರೋಧಕ ತಳಿ ಇದೆ. ಅಡಿಕೆಗೆ ಯಾಕೆ ಇಲ್ಲ ಅಂತೇಳಿದ ಪ್ರಶ್ನೆ ನಮ್ಮ ಮುಂದೆ. ಅಡಿಕೆ ಹಳದಿ ಎಲೆ ರೋಗ ವಿಸ್ತರಣೆ ಆಗುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸಂಪಾಜೆ, ಅರಂತೋಡು, ಮರ್ಕಂಜ ಪ್ರದೇಶದಲ್ಲಿ ಈಗ ಹಳದಿ ಎಲೆ ರೋಗ ಹೆಚ್ಚು ಹರಡಿದೆ. ಜಿಲ್ಲೆಯ ವಿವಿಧೆಡೆಗೆ ಹರಡುತ್ತಿದೆ. ಅಡಿಕೆ ತೋಟದಲ್ಲಿ ಹಳದಿ ಎಲೆ ರೋಗಕ್ಕೆ ಫೈಟೋಪ್ಲಾಸ್ಮಾ ಎಂಬ ವೈರಸ್ ಕಾರಣ ಎಂದು ಗುರುತಿಸಲಾಗಿದ್ದರೂ ಇದುವರೆಗೂ ಸೂಕ್ತವಾದ ಔಷಧಿ ಕಂಡುಹಿಡಿಯಲು ಆಗಿಲ್ಲ. ಹೀಗಾಗಿ ಈಗ ಅಡಿಕೆ ಬೆಳೆಗಾರರ 90% ಅಡಿಕೆ ತೋಟಗಳು ನಾಶವಾಗಿವೆ. ಪರ್ಯಾಯ ದಾರಿಗಳು ಇಲ್ಲವಾಗಿವೆ. ಕೇರಳದಲ್ಲಿ ಮೊದಲು ಕಾಣಿಸಿಕೊಂಡ ಅಡಿಕೆ ಹಳದಿ ಎಲೆ ರೋಗ ಕೇರಳದ ವಯನಾಡ್ ಪ್ರದೇಶ ದಾಟಿ ಕರ್ನಾಟಕದ ಸುಳ್ಯ, ಕೊಪ್ಪ, ಶೃಂಗೇರಿ ಮೊದಲಾದ ಕಡೆಗಳಲ್ಲಿ ಹಲವು ವರ್ಷಗಳಿಂದ ಕಂಡುಬಂದಿತ್ತು. ಇದೀಗ ಸುಳ್ಯದ ಸಂಪಾಜೆ, ಅರಂತೋಡು ಕಡೆಗಳಲ್ಲಿ ವ್ಯಾಪಕವಾಗಿದೆ. ಮರ್ಕಂಜ ಪ್ರದೇಶದಲ್ಲೂ ಕಂಡುಬಂದಿದೆ. ಇಲ್ಲಿ ವಿವಿಧ ಪ್ರಯತ್ನ ಮಾಡಿದ್ದರೂ ಇದುವರೆಗೂ ಬೆಳೆಗಾರರು ಸಫಲವಾಗಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಒಂದು 3-4 ಗ್ರಾಮಕ್ಕೆ ತುಂಬ ಬಂದಿದೆ. ಅಂದರೆ ಇವಾಗ ಒಂದು 100 ಈಗ 90% ಹೋಗಿದೆ, 10% ಇರುವಂಥದ್ದು. ಈ 10%ಅಲ್ಲಿ ಈಗ ನಮ್ಮ ಜೀವನೆಲ್ಲ ಸಾಗಬೇಕು. ಹಾಗೆ ಈಗ ಅಡಿಕೆ ಅಲ್ಲದೆ ತೆಂಗು ಕೂಡ ಹಳದಿ ಸ್ಟಾರ್ಟ್ ಆಗಿದೆ. ಈಗ ತೆಂಗು ಕೂಡ ಇನ್ನು ಅದನ್ನು ಅಭಿವೃದ್ಧಿಪಡಿಸುವ ಇದರಲ್ಲಿ ಇಲ್ಲ ನಾವು ಈಗ. ಹಾಗೆ ಇನ್ನು ಬಾಳೆ ಕೂಡ ಕೃಷಿ ಕೂಡ ಆಗುವುದಿಲ್ಲ ಅದರಲ್ಲಿ. ಕೊಕ್ಕದ ಗಿಡ ಕೂಡ ತುಂಬ ಹಳದಿಯಾಗಿ ಎಲ್ಲ ಉಂಟು ಅದರಲ್ಲಿ. ಆದರೆ ಇನ್ನು ನೆಕ್ಸ್ಟ್ ಮತ್ತು ಅದರಲ್ಲಿ ಕೃಷಿ ಅಂತ ಮಾಡುವಂಥ ಇದರಲ್ಲಿ ನಾವು ಅದನ್ನು ಭರವಸೆಯನ್ನು ಕಳೆದುಕೊಂಡಿದ್ದೇವೆ ಇವಾಗ. ಹಾಗೆ ಸುಮಾರು ತಳಿಯೆಲ್ಲ ಹಾಕಿ ನೋಡಿದ್ದೇವೆ, ಎಲ್ಲ ಹಾಕಿ ಏನು ಪ್ರಯೋಜನ ಆಗಲಿಲ್ಲ. ಅಂತೂ ನಾವು ಸುಮಾರು ಕಡೆ ಕೇಳುವಾಗ ರೋಗ ಎಲ್ಲ ತಳಿಯಲ್ಲಿ ಸಿಗಲಿಲ್ಲ. ಇದೀಗ ಇನ್ನೊಂದು ಆಶಾವಾದ ಹುಟ್ಟಿಕೊಂಡಿದೆ. ಜಗತ್ತಿನ ವಿವಿಧೆಡೆ ರೋಗ ಇರುವ ಪ್ರಭೇದಗಳಿಗೆ ರೋಗ ನಿರೋಧಕ ತಳಿಗಳನ್ನು ಅಭಿವೃದ್ಧಿ ಮಾಡಲಾಗಿದೆ. ಈಚೆಗೆ ದೇಶದಲ್ಲೂ ಅದೇ ಪ್ರಯತ್ನವಾಗುತ್ತಿದೆ. ಹೀಗಾಗಿ ಅಡಿಕೆ ಹಳದಿ ಎಲೆ ರೋಗಕ್ಕೂ ಅದೇ ಮಾದರಿಯಲ್ಲಿ ಪ್ರಯತ್ನವಾಗಬೇಕು ಎಂದು ಅಡಿಕೆ ಬೆಳೆಗಾರರ ಒತ್ತಾಯ. ಇತ್ತೀಚೆಗೆ ಒಂದು 10-15 ವರ್ಷದಿಂದ ಮರ್ಕಂಜ ಗ್ರಾಮಕ್ಕೆ ಹಳದಿ ಎಲೆ ರೋಗ ಬಂದಿದೆ. ಹಳದಿ ಎಲೆ ರೋಗ ಬಂದು ಹೆಚ್ಚಿನ ತೋಟಗಳು ಕೂಡ ಸಂಪೂರ್ಣ ನಾಶ ಆಗ್ತಾ ಇದೆ. ಅವರಿಗೆ ಹಳದಿ ಎಲೆ ರೋಗಕ್ಕೆ ಪರಿಹಾರ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾವ ಕೆಲಸ ಮಾಡಿದರೂ ಕೂಡ, ಏನು ಮದ್ದು ಹಾಕಿದರೂ ಕೂಡ, ಅಥವಾ ಯಾರ ಸಲಹೆ ಕೇಳಿದರೂ ಕೂಡ ಹಳದಿ ಎಲೆ ರೋಗ ಕಡಿಮೆ ಆಗುವುದಿಲ್ಲ, ಗುಣ ಆಗುವುದಿಲ್ಲ. ಬದಲಾಗಿ ಅದು ಹೆಚ್ಚು 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 ವ್ಯಾಪಿಸ್ತಾ ಹೋಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇನ್ನೊಂದು ಪರ್ಯಾಯ ಬೆಳೆ ಯಾವುದು ಅಂತ ಹೇಳುವಂಥ ಸಮಸ್ಯೆ ಕೂಡ ಜನರ ಮುಂದಿದೆ. ಯಾವ ಬೆಳೆ ಕೂಡ ಸಮರ್ಪಕವಾಗಿ ಜನರಿಗೆ ಹಿಡಿಸ್ತಾ ಇಲ್ಲ. ಈ ಇಂಥವರ ನಮ್ಮ ಜನರದ್ದೆಲ್ಲರದ್ದು ಬೇಡಿಕೆ ಏನಿದೆ ಅಂತ ಕೇಳಿದರೆ, ಇಂತಹದಲ್ಲಿ ಈ ರೋಗ ಬರದ ಹಾಗಿರುವಂಥ ರೋಗ ನಿರೋಧಕ ತಳಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ವಾ ಅಂತೇಳುವಂಥ ಪ್ರಶ್ನೆಯನ್ನು ನಮ್ಮ ಹೊಂದಿದೆ. ಯಾಕಂದರೆ ಜಗತ್ತಿನಾದ್ಯಂತ ಇಂಥ ಪರಿಸ್ಥಿತಿಯಲ್ಲಿ ಇದು ವೈರಸ್ ರೋಗ ಅಂತ ಹೇಳ್ತಾರೆ. ಈ ವೈರಸ್ ರೋಗಕ್ಕೆ ಜಗತ್ತಿನಾದ್ಯಂತ ನೋಡುವಂಥ ರೋಗ ನಿರೋಧಕ ತಳಿಯನ್ನು ಬೆಳೆಸ್ತಾರೆ. ನಮ್ಮಲ್ಲಿ ಬೆಂಡೆಗೆ ವೈರಸ್ ಬಂದದಕ್ಕೆ ಬೆಂಡೆಗೆ ರೋಗ ನಿರೋಧಕ ತಳಿ ಇದೆ. ಈ ಪ್ರತಿಯೊಂದು ಇದಕ್ಕೂ ಕೂಡ ರೋಗ ನಿರೋಧಕ ತಳಿ ಇದೆ. ಅಡಿಕೆಗೆ ಯಾಕೆ ಇಲ್ಲ ಅಂತೇಳುವಂಥ ಪ್ರಶ್ನೆ ನಮ್ಮ ಮುಂದಿದೆ. ಯಾಕೆ ಪ್ರಯತ್ನ ಪಡಲಿಲ್ಲ? ಈ ಪ್ರಯತ್ನ ಪಡಬೇಕು ಅಂಥೇಳಿ ನಾವು ವಿಜ್ಞಾನಿಗಳಲ್ಲಿ ಅಥವಾ ಅದಕ್ಕೆ ಪೂರಕವಾಗಿ ಸಹಾಯ ಮಾಡಬೇಕು ಅಂತ ಸರ್ಕಾರದಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ.